ವಕೀಲರು ನಮಗೆ ಮದುವೆ ಮಾಡ್ಕೊಳ್ಳೋದಿದೆ ಕೋರ್ಟ್ ಮ್ಯಾರೇಜ್ ಆಗಬೇಕು ಏನು ಮಾಡಬೇಕು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಏನು ಮಾಡಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಮನೆಯಲ್ಲೂ ಕೂಡ ಒಪ್ತಾ ಇರೋದಿಲ್ಲ ನಿಮ್ಮ ಮ್ಯಾರೇಜಿಗೆ ನೀವು ಮೇಜರ್ ಇರ್ತೀರಿ 18+ ಇರ್ತೀರಿ ಹುಡುಗ ನೋಡ್ರಿ 23 24 ವರ್ಷದವ್ರು ಇರ್ತಾನೆ ಹುಡುಗಿ 19 20 ವರ್ಷದವ್ರು ಇರ್ತಾರೆ ಈ ಟೈಮಲ್ಲಿ ಏನು ಮಾಡಬೇಕು ಮ್ಯಾರೇಜ್ ಆಗಲಿಕ್ಕೆ ಸಾಧ್ಯನೂ ಇಲ್ಲೋ ಈ ಎಲ್ಲ ಡೌಟ್ಸ್ ಕೇಳಲಿಕ್ಕೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಹೆಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಫ್ರೆಂಡ್ ಎಸ್ ಎನ್ ಖಾನ್ ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಪ್ರಕಾರ ನೀವು ಇಬ್ಬರು ಹಿಂದೂ ಇದ್ರಿ ಮ್ಯಾರೇಜ್ ಆರಾಮಾಗಿ ಮಾಡಬಹುದು ಮೂರು ಜನ ಸಾಕ್ಷಿ ಬೇಕು ವಿಟ್ನೆಸ್ ಬೇಕು ನಿಮ್ಮ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹೋಗಿ ಇದು ಮಾಡಲಿಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಯಾವುದೇ ಒಂದು ಅಡ್ವೊಕೇಟಿಗೆ ಅಪ್ರೋಚ್ ಆಗಬೇಕು ಅವ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತಾನೆ ಅದು ಆ ಡಾಕ್ಯುಮೆಂಟ್ಸ್ ತೊಗೊಂಡೆಲ್ಲ ಡ್ರಾಫ್ಟಿಂಗ್ ಎಲ್ಲ ಮಾಡಿಕೊಂಡು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗ್ಬೇಕು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಆಫೀಸರ್ ಇರ್ತಾರೆ ನಾವು ನೋಟಿಸ್ ಇಶ್ಯೂ ಮಾಡ್ತೇವೆ ನಿಮ್ಮ ಮನೆಗೆ ಅದು ಒಂದು ಕಂಡೀಷನ್ ಇರ್ತದೆ ನೆಕ್ಸ್ಟ್ ನೋಟಿಸ್ ಬೋರ್ಡಿಗೆ ನಿಮ್ಮದು ಫೋಟೋ ಸಮೇತ ಅವರು ಹಚ್ತಾರೆ ಅದು ಒಂದು ಇರ್ತದೆ ನೆಕ್ಸ್ಟ್ 30 ಡೇಸ್ ನಿಮಗೆ ಒಂದು ಒಬ್ಜೆಕ್ಷನ್ ಹಾಕಲಿಕ್ಕೆ ಟೈಮ್ ಇರ್ತದೆ ಫ್ರೆಂಡ್ಸ್ 30 ಡೇಸ್ ಅಂತ ಹೇಳಿ ಅವರು ಫಿಕ್ಸ್ ಮಾಡಿದ್ದಾರೆ ನೋಟಿಸ್ ಬೋರ್ಡಿಗೆ ಯಾವಾಗ ಹಚ್ತೇವೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಹೇಳದೆ ಕೇಳದೆ ಮದುವೆ ಆಗ್ತಾ ಇದ್ದೀರಾ ಇಲ್ಲಾಗಿದ್ರೆ ನಿಮ್ಮದು ಯಾರಾದರೂ ಲೀಗಲ್ ಹೇರ್ ಗಾರ್ಡಿಯನ್ಸ್ಗೆ ನೀವು ಹೇಳದೆ ಕೇಳದೆ ಮದುವೆ ಆಗ್ತಾ ಇದ್ದರೆ ಅವರಿಗೆ 30 ಡೇಸ್ ತನಕ ಒಂದು ಒಬ್ಜೆಕ್ಷನ್ ಹಾಕಲಿಕ್ಕೆ ಟೈಮ್ ಕೊಡ್ತಾರೆ ಒಬ್ಜೆಕ್ಷನ್ ಯಾವ ಥರ ಹಾಕ್ಬೋದು ಅಂತ ಹೇಳಿದ್ರೆ ಅವರು ಬಂದು ಇಲ್ಲ ನಮ್ಗೆ ಹೇಳದೆ ಮಾಡಿದ್ದಾರೆ ಅಂತ ಹೇಳಿ ಅಡಚಣೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಬಹಳ ಇರ್ತಾವೆ ಫ್ರೆಂಡ್ಸು ಸೊ ಹೀಗಿರುವಾಗ 30 ದಿನದ ಆದಮೇಲೆ ನಿಮ್ಗೆ ಸಬ್ ರಿಜಿಸ್ಟ್ರ್ ಆಫೀಸಿಂದ ನಿಮಗೆ ಇಮಿಡಿಯೇಟ್ಲಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ದೇ ಆರ್ ರಿಜಿಸ್ಟರ್ ಅಂಡರ್ ದ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಪ್ರಕಾರ ಅಂಥೇಳಿ ಸೊ ಬೇರೆ ಆ್ಯಕ್ಟು ಇಲ್ಲೇ ಇದೆ ಈ ಪ್ರಕಾರನೇ ಆಗುತ್ತೆ ಇದರೊಳಗೆಲ್ಲ ಲಾ ಇದೆ ಸೊ ಹೀಗಿರುವಾಗ ನೀವು ರಿಜಿಸ್ಟರ್ ಆಗ್ತಾ ಇದ್ದೀರಾ ಏನಾದ್ರು ಒಂದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅಪ್ಪ ಅಮ್ಮನಿಗೆ ಕರ್ಕೊಂಡು ಹೋಗೋದು ಚಲೋ ಮತ್ತು ನೋಟಿಸ್ ಇಶ್ಯೂ ಮಾಡಿಕೊಂಡು ಏನಾದ್ರು ಒಂದು ಮಾಡೋದು ಬದಲಿ ಒಂದು ಅಡ್ವೊಕೇಟಿಗೆ ಅಪ್ರೋಚ್ ಆಗಿ ಮತ್ತು ತಮ್ಮ ಫ್ಯಾಮಿಲಿ ಕೂಡ ಜಲ್ದಿ ಹೋಗಿ ಮ್ಯಾರೇಜ್ ಆದರೆ ಭಾಳ ಒಳ್ಳೇದು ಅಂಥೇಳಿ ನನ್ನ ಒಪಿನಿಯನ್ ಫ್ರೆಂಡ್ಸ್ ಸೊ ಮತ್ತು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ನಿಮ್ಗೆ ಭಾಳ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್ ಬಿ ಅಲರ್ಟ್ ಆಗಿರಿ ಥ್ಯಾಂಕ್ ಯು